ನಾನು ಶಿವರಾಜ್ ಪಾಟೀಲ್, ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಈ 5th April RBI ಪಾಲಿಸಿನಲ್ಲಿ ಯಾವುದೇ ರೇಟ್ ಚೇಂಜಸ್ ಮಾಡಿಲ್ಲ, 6.5 ರೆಪೋ ರೇಟ್ ಅಷ್ಟೇ ಇರುತ್ತೆ. ಸೊ ಇಲ್ಲಿ ನಿಫ್ಟಿ ನಿಧಾನವಾಗಿ ಮೇಲೆ ಬರ್ತಾ ಅರೌಂಡ್ 2 o'clock ಸಮಯದಲ್ಲಿ ನಿಫ್ಟಿ 22,500 ಮೇಲೆ ಹೋಗಿತ್ತು, ಅಲ್ಲಿಂದ ಕೆಳಗಡೆ ಬರ್ತಾ ಇತ್ತು. ಸೊ ಇಲ್ಲಿ ನಾವು ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಏತಕ್ಕಂತಂದ್ರೆ ಇನ್ನು ನಿಫ್ಟಿನಲ್ಲಿ ಇರೋ ಕಾಲ್ ರೇಟಸ್ ಅದು 22,400 ಹಾಗೂ 22,300 ಕಾಲ್ ರೇಟಸ್ ಹಾಗೆ ಇರೋದಕ್ಕಾಗಿ ಇಲ್ಲಿ ರಿವರ್ಸಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದನ್ನೇ ನಾವು ನಮ್ಮ ಗ್ರೂಪ್ ಅಲ್ಲಿ ಕೂಡ ಕಾಲ್ ಸೆಡಲ್ ಇದ್ರೆ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಪುಟ್ ಪೊಸಿಷನ್ಸ್ ನ ತಗೊಳಕ್ಕೂ ಹೇಳಿದ್ವಿ, ಹಾಗೂ ಡೇ ಐ ನಲ್ಲಿ ಸ್ಟಾಪ್ ಲಾಸ್ ಇಡೋಕೆ ಹೇಳಿದ್ವಿ. ಸೊ ಇಲ್ಲಿ ನಮ್ಮ ಅನಾಲಿಸಿಸ್ ರಾಂಗ್ ಆಯ್ತು, ಇಲ್ಲಿಂದ ನಿಫ್ಟಿ ರಿಕವರಿ ಆಗಿ ಸ್ಟಾಪ್ ಲಾಸ್ ಇಟ್ಟಾಯ್ತು. ಆದ್ರೆ ನಿಫ್ಟಿ ನಲ್ಲಿ ಇಲ್ಲಿ ಸ್ಟ್ರಾಂಗ್ ಅಪ್ ಬರಲಿಲ್ಲ. ಆದ್ರೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ನಿಧಾನವಾಗಿ ಅಪ್ ಬರ್ತಾ ಬ್ಯಾಂಕ್ ನಿಫ್ಟಿ RBI ಪಾಲಿಸಿ ನಂತರ ಸೈಡ್ ವೇಸ್ ಅಲ್ಲಿ ಹೋಗಿದ್ದು. ಲಾಸ್ಟ್ ಅವರ್ ಅಲ್ಲಿ 2 o'clock ನಂತರ ಬಂದ ಅಪ್ನಲ್ಲಿ ಬ್ಯಾಂಕ್ ನಿಫ್ಟಿ 48,500 ಮೇಲೆ ಕ್ಲೋಸಿಂಗ್ ನ ಕಾಣ್ತು. ಹಾಗೂ ಈಗ ಬ್ಯಾಂಕ್ ನಿಫ್ಟಿ ತನ್ನ ರೀಸೆಂಟ್ ಲೈಫ್ ಟೈಮ್ ಆಗಿ ಅರೌಂಡ್ 100 points ದೂರದಲ್ಲಿದೆ. ಸೊ ಇದನ್ನ ಸೋಮವಾರದ ದಿನ ಗ್ಯಾಪ್ ಅಪ್ ಅಲ್ಲೇ ಅಚೀವ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಮತ್ತೊಂದು ನೋಡ್ಬೇಕು ಅಂತಂದ್ರೆ, ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಹೈಯರ್ ಲೆವೆಲ್ ಇಂದ ಮತ್ತೊಂದು ಬಾರಿ ಕರೆಕ್ಷನ್ ಬಂದಿತ್ತು. ಅದಕ್ಕಾಗಿ US ನ ಡೌ ಜೋನ್ಸ್ ಫ್ಯೂಚರ್ಸ್ 38,400-38,500 ಇಂದ ಡೈರೆಕ್ಟ್ ಆಗಿ 39,000 ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿತ್ತು. ಹಾಗೂ ಈಗಲೂ ಇನ್ನು 39,000 ಕೆಳಗಡೆ ನಿಯರ್ 50-day ಮೂವಿಂಗ್ ಆವರೇಜ್ ಹತ್ರ ಟ್ರೇಡ್ ಆಗ್ತಾ ಇದೆ. ಹಾಗೂ ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಈಗ ಇದು 90 ಮೇಲೆ ಹೋಗಿ ಕಂಫರ್ಟಬಲ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ ಈ 2 point ಬಹಳ ನೆಗೆಟಿವ್ ಆಗಿದಾವೆ ಮಾರ್ಕೆಟ್ ಅಲ್ಲಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಮೂಮೆಂಟಮ್ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಪಾಯಿಂಟ್ಸ್ ನಲ್ಲೇ ಇಟ್ಕೊಂಡು ನಾವು 5th April US ಮಾರ್ಕೆಟ್ ಮೂಮೆಂಟಮ್ ಹೇಗಿರುತ್ತೆ ಹಾಗೂ ಏನಾದರೂ ನ್ಯೂಸ್ ಫ್ಲೋ ಇದಾವ ಅಂತ ನೋಡ್ಕೊಂಡು 8th April ಹಾಗೂ April 2nd ನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ಮಂಡೇ ಎಕ್ಸ್ಪೈರಿ ಇರೋ ವಿಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಅಲ್ಲಿಯವರೆಗೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಜೈ ಕರ್ನಾಟಕ. Thank you.